ಬಸವಾದಿ ಶರಣರ ವಿಚಾರಧಾರೆಗಳು ಸರ್ವಕಾಲಿಕ ಸತ್ಯವಾಗಿದ್ದು ಅವುಗಳನ್ನು ಅರಿತು ಅದರಂತೆ ನಡೆದಲ್ಲಿ ಪ್ರತಿಯೊಬ್ಬರ ಜೀವನ ಸರ್ವಶ್ರೇಷ್ಠವಾಗಲಿದೆ ಎಂದು ರಾಜ್ಯಸಭೆಯ ಮಾಜಿ ಸದಸ್ಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿಪ್ರಾಯಪಟ್ಟರು ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದಲ್ಲಿ ಬೆಳಗಾವಿಯ ಕಾರಂಜಿ ಮಠದ ಪರಮ ಪೂಜ್ಯ ಡಾಕ್ಟರ್ ಶಿವಶರಣ ದೇವರು ಇವರು ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳವರೆಗೆ ಆಯೋಜಿಸಲಾದ ಪ್ರವಚನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು 12ನೇ ಶತಮಾನದಲ್ಲಿ ಜನರೆಡೆಗೆ ತಲುಪದೇ ಇದ್ದ ಸಾಹಿತ್ಯವನ್ನು ಸರಳ ಭಾಷೆಗೆ ಇಳಿಸಿ ಅಂದು ಜನರಲ್ಲಿದ್ದ ಮೌಢ್ಯವನ್ನು ತೊಳೆಯಲು ಶ್ರಮಿಸಿದ ಬಸವಾದಿ ಶರಣರ ಜೀವನ ಪಥ ಇಂದು ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದರು ಶ್ರಾವಣ ಮಾಸದ ಒಂದು ತಿಂಗಳವರೆಗೆ ಪ್ರವಚನ ನೀಡಲಿರುವ ಬೆಳಗಾವಿಯ ಕಾರಂಜಿ ಮಠದ ಡಾಕ್ಟರ್ ಶಿವಶರಣ ದೇವರು ಶರಣ ಸಂಸ್ಕೃತಿ ವಿಚಾರದ 12ನೇ ಶತಮಾನದಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದ ತತ್ವಗಳನ್ನು ಮನುಕುಲಕ್ಕೆ ಧಾರೆ ಎರೆದ ಶರಣ ಶ್ರೇಷ್ಠರ ಕೊಡುಗೆ ಅಪಾರವಾದುದು ಅಂದು ಸಂಸ್ಕೃತ ಭಾಷೆಯಲ್ಲಿದ್ದ ವಚನಗಳನ್ನು ಸರಳೀಕರಿಸಿ ಜನಸಾಮಾನ್ಯರು ಆಡುವ ಭಾಷೆಗೆ ಇಳಿಸಿದ ಬಸವಾದಿ ಶರಣರ ಚಿಂತನೆಗಳನ್ನು ಇಂದಿನ ಪ್ರಜೆಗಳು ಹಾಗೂ ಮಕ್ಕಳು ತಮ್ಮಲ್ಲಿ ಅಳವಡಿಸಿಕೊಂಡರೆ ಜೀವನ ಪಾವನವಾಗುತ್ತದೆ ಎಂದು ನುಡಿದರು ಈ ಪ್ರವಚನ ಕಾರ್ಯಕ್ರಮ ಅಂತ ಇರೋದು ಬಹಳ ನಮಗೆ ಆನಂದ ಅದರಲ್ಲಿ ಇವರು ಅವರು ಪಿ ಎಚ್ ಡಿ ಆದರು ಈಗಿನ ಪ್ರವಚನ ಮೇಳದ ಪರಮ ಪೂಜ್ಯ ಶಿವಗಿದ್ರಿಯವರು ಅವರು ಎಂ ಎ ಪಿ ಎಚ್ ಡಿ ಆಗಿ ತಂದೆ ಆದ ಒಂದು ವಚನ ಸಾಹಿತ್ಯದ ಸಲುವಾಗಿ ಬಹಳ ಆಳವಾಗಿ ಅಭ್ಯಾಸ ಮಾಡಿದ್ದಾರೆ ಅಂತವ್ರು ನಮ್ಗೆ ಚಿಕ್ಕೋದಿವತ್ತು ಬಹಳ ಕರ್ತೆ ಇಂಥ ಸಂಗ್ರಹಾಲಯದಲ್ಲಿ ಬಂದು ಒಂದು ತಿಂಗಳ ಪ್ರವಚನ ಹೇಳ್ತಾ ಇರೋದು ನಮ್ಮ ಒಂದು ನಸೀಬ ಆದರೆ ನಾವೆಲ್ಲ ಎಷ್ಟೀವಿ ಇದಕ್ಕೆ ಹೆಚ್ಚಿನ ಜನ ತಂದು ಅದು ಉಪಯೋಗ ಆಗಬೇಕು ಇಷ್ಟೆಲ್ಲ ಶಿವಾಲಯದವ್ರು ಖರ್ಚು ಮಾಡ್ತಾರೆ ತಿಂಗಳಿಗೆ ಅವ್ರದ್ದು ಎಲ್ಲರಿಗೂ ವ್ಯವಸ್ಥೆ ಮಾಡಬೇಕಾಗ್ತದೆ ಅವರು ಇಷ್ಟೆಲ್ಲ ಸಮಿತಿಯವರು ಖರ್ಚು ಮಾಡಿದ್ಮೇಲೆ ಅದ್ರ ಸದುಪಯೋಗ ಕೂಡ ಈಗ ನಾವು ತಗೋಬೇಕಾಗ್ತದೆ ಇಲ್ಲ ನಮಗೆ ಮನೆಯಲ್ಲ ಟೈಮೆಲ್ಲ ಸೀರಿಯಲ್ ಮಾಡಿ ತಿಳ್ಕೊಂಡ್ರು ಆ ಕಾಲ ಅದ ಸೀರಿಯಲ್ ಮತ್ತು ಮಧ್ಯದಿಂದಾಗೂ ನೋಡ್ಬೋದು ಮದುವೆ ಮಧ್ಯದಿಂದಾಗೂ ನೋಡ್ಬೋದು ಆ ದೃಷ್ಟಿಯಿಂದ ತಾವು ದಯವಿಟ್ಟು ಹೆಂಗಂತೆಲ್ಲ ನೋಡಿ ಹೇಳಿದ್ರು ಎಲ್ಲರಿಗೂ ಅವ್ರ ಕೇಳಿ ಕೇಳಿ ಪ್ರವಚನಕ್ಕೆ ಹೆಚ್ಚಿನ ಜನ ಬರಬೇಕಂತ ಕೇಳ್ಕೊಂಡ್ರು ಪರಸ್ಪರ ಅಸೂಯೆ ಮತ್ಸರ ದ್ವೇಷಗಳನ್ನು ಬಿತ್ತಿ ಬೆಳೆಯುತ್ತಾ ಜೀವನವನ್ನು ಕ್ಷಣಿಕವಾಗಿಸುತ್ತಿರುವ ಮನುಷ್ಯ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬಿತ್ಯಾದಿ ಶರಣರ ವಚನಗಳ ಸಂದೇಶಗಳನ್ನು ಅರಿತು ಸುಂದರ ಬದುಕು ಕಟ್ಟುವ ಮೂಲಕ ಸಮೃದ್ಧವಾದ ನಾಡು ಕಟ್ಟುವ ಕುರಿತು ಹತ್ತಾರು ವಚನಗಳನ್ನು ವಾಚಿಸಿ ಅವುಗಳ ಅರ್ಥಗಳನ್ನು ತಿಳಿಸುವ ಮೂಲಕ ವೆಂಕಟ್ ನಾಯಕ್ ಪ್ರವಚನ ನೀಡಿದರು ಪಡ್ತಾ ಇದ್ದಾರೆ ಕರ್ನಾಟಕದ ನಾವುಗಳೆಲ್ಲ ಹೆಮ್ಮೆ ಪಡಬೇಕು ಅಭಿಮಾನ ಪಡಬೇಕು ಒಂದು ದೇಶ ಸ್ವತಂತ್ರಗೊಂಡು 75 ವರ್ಷಗಳಾಯಿತು ಅದರ ಜೊತೆ ಜೊತೆಗೆ ನಮ್ಮ ಪ್ರಭಾಕರನ ಕೋರಿಯವರು ಹುಟ್ಟಿದ 75 ವರ್ಷದ ಈ ಕಾರ್ಯಕ್ರಮವನ್ನು ನಾವು ಇಲ್ಲದನ್ನು ಮಾಡಕತ್ತೀವಲ್ಲ ಹೇಳಿಕೊಂಡು ನಮಗೆ ಇಂತಹ ಸಂದರ್ಭಗಳನ್ನ ನಮಗಾಗಿ ಕೊಟ್ಟಿರ್ತಕ್ಕಂಥ ಕೋರಿಯನ್ನವರನ್ನ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಬಹುಶಃ ಇದು ಯಾರಿಗೊಂದು ಯಾರಿಗಿಲ್ಲ ಈ ಸೌಭಾಗ್ಯ ನಾನು ಅನ್ಕೊಳ್ತೇನೆ ಇಂಥದ್ದೊಂದು ಸೌಭಾಗ್ಯ ನಮಗೆ ದೊರೆತದಲ್ಲ ಇದು ನಮ್ಮ ಪೂರ್ವ ಜನ್ಮದ ಸುಕೃತದ ಪುಣ್ಯ ಅಂತ ನಾವು ಇದನ್ನೆಲ್ಲ ಕರ್ಕೊಂಡು ಬರಬೇಕು ನನಗೆ ಬಂದು ಕೂತ ತಕ್ಷಣ ಪ್ರಭಾಕರಣ್ಣ ಅವನು ಮಾತಾಡಿದ್ರು ನೀವೆಲ್ಲ ಈಗ ಬಂದಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇವರಿಗೆಲ್ಲ ಉದ್ದೇಶ ಹೇಳಾಕಿದ್ದು ಈ ಊರಿನ ಪುಣ್ಯ ಅಂತೇಳಿ ನಾನು ಅನ್ಕೊಳ್ತೇನೆ ನಾನು ಬಂದಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಉದ್ದೇಶ ಹೇಳಾಕಿದ್ದು ಎಷ್ಟು ಪುಣ್ಯನೋ ಗೊತ್ತಿಲ್ಲ ಕೆಎಲ್ಇ ಸಂಸ್ಥೆ ಒಳಗೆ ನಾನು ಪಿ ಯು ಸಿ ಮುಗಿದ ಡಿಗ್ರಿ ಹೋಗುವಂತ ಸಂದರ್ಭದೊಳಗ ನಾಗೂರಜ್ಜಿಯವರು ಒಂದೇ ಒಂದು ಫೋನ್ ಮಾಡಿ ಇವತ್ತಿನ ಕಲಿಕೆ ಕರ್ತರು ಮಹಾಸಮಿತಿಯವರು ಅವರು ಪ್ರಭಾಕರಣ ಕೊರೆಯವರಿಗೆ ಫೋನ್ ಮಾಡಿ ಹಿಂಗ ಒಬ್ಬ ವಿದ್ಯಾರ್ಥಿ ಸಾಧನ ರೂಪ ಮತ್ತು ಸ್ವಾಮೀಜಿ ಅವರಿದ್ದಾರೆ ಅವರಿಗೆ ಕಡಿಮೆ ಫೀಸ್ ತಗೊಂಡು ನಿಮ್ಮ ಸಂಸ್ಥೆ ಒಳಗೆ ಅಡ್ಮಿಷನ್ ಕೊಡಬೇಕು ಅವರು ನಿಮ್ಮ ಸಂಸ್ಥೆ ಒಳಗೆ ಓದ್ತಾರೆ ಅವರು ಓದಿ ಆಮೇಲೆ ಏನಾದರೂ ಅವ್ರು ಬೆಳ್ಕೊಂಡ್ರೆ ಅದ್ರ ಕ್ರೆಡಿಟ್ ನೀವು ಸಲ್ತದೆ ಅಂತ ಅವಾಗ ಹೇಳಿದಾಗ ಸ್ವಾಮೀಜಿ ಇದು ಇರೋದು ಸ್ವಾಮೀಜಿಗಳಿಗಾಗಿ ಸಂಸ್ಥೆ ಇದಿರೋದು ನಮ್ಮ ಲಿಂಗಾಯತರ ಸಲುವಾಗಿರೋ ಸಂಸ್ಥೆ ಅವ್ರು ಬರಲಿ ಓದಿ ಅಂತ ಅವಾಗ ಅವ್ರ ಅವಕಾಶ ಕೊಟ್ಟರು ಅನ್ನೋ ಸಲುವಾಗಿ ನಾನು ಇವತ್ತು ಬಂದಿದ್ದು ಫೋನ್ ಮಾಡಿ ಆ ಕಾರಣಕ್ಕಾಗಿ ಅವರಿಗೆ ನಾನು ಮತ್ತೊಂದು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಂತ ತಿಳ್ಕೊಂಡು
ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಗಳು ಮಾತನಾಡಿ ವಚನ ಸಾಹಿತ್ಯ ಪ್ರಕಾರಗಳು ಕನ್ನಡ ಸಾಹಿತ್ಯಕ್ಕೆ ಬಹುದೊಡ್ಡ ಭಂಡಾರವಾಗಿವೆ ಜನಹಿತಕ್ಕಾಗಿಯೇ ಜೀವಿಸಿದ ಬಸವಾದಿ ಶರಣರ ಬದುಕು ಮನುಷ್ಯ ಕುಲಕ್ಕೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುತ್ತವೆ ಎಂದರು ಹನ್ನೆರಡು ಶ್ರಾವಣ ಮಾಸ ಅಷ್ಟು ಒಳ್ಳೆ ತ್ಯಾಗ ಅಂದ್ರೆ ಈ ಮಾಸದಲ್ಲೆಲ್ಲ ಕಡೆಗೆ ಒಂದು ಒಳ್ಳೆಯ ವಿಚಾರಗಳನ್ನ ತಿಳಿಸುವಂತ ಹೇಳುವಂತಹ ಕಾರ್ಯ ನಡೆಯುತ್ತವೆ ಆದಷ್ಟು ಒಳಗೆ ಒಂದಿಂದ ಗಾಳಿ ಬಿಡ್ತಕ್ಕಂಥದ್ದು ಆ ಗಾಳಿಯ ಆ ಒಂದು ಸದುಪಯೋಗವನ್ನ ಇಲ್ಲಿರ್ತಕ್ಕಂತಹ ಶರಣರು ಶರಣ ಮಾಡಬೇಕು ನಮ್ಮ ಪೂಜ್ಯ ಶಿವಲಿಂಗ ಆ ಪ್ರವಚನ ಹೇಳ್ತಾರೆ ಶರಣರ ವಿಚಾರಗಳನ್ನ ಅವರ ವಚನಗಳನ್ನ ಅವರ ಜೀವನ ದರ್ಶನವನ್ನ ಜನರ ಶರಣರ ಬಗ್ಗೆ ಅವರು ತಿಳಿಸಿಕೊಡ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಕಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುರೇಶ್ ಪಾಟೀಲ್ ವಹಿಸಿದ್ದರು ಈ ವೇಳೆ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಮಹಾಂತೇಶ್ ಪಾಟೀಲ್ ಅಂಕಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶೈಲಜಾ ಪಾಟೀಲ್ ನಾಗೇಶ್ ಮುಜುಕರ್ ತುಕಾರಾಂ ಪಾಟೀಲ್ ವಿವೇಕ್ ನಷ್ಟೆ ಅಣ್ಣಾಸಾಹೇಬ್ ಜಕಾತೆ ಪಿಂಟು ಹಿರೇಕುರ್ಬರ್ ಹಾಗೂ ಇನ್ನಿತರು ಹಾಜರಿದ್ದರು ಕಾರ್ಯಕ್ರಮದ ಸ್ವಾಗತವನ್ನು ಶಿವಾಲಯ ಸಮಿತಿಯ ಅಧ್ಯಕ್ಷರಾಗಿರುವ ಅಣ್ಣಾಸಾಹೇಬ್ ಜಕಾತೆ ಮಾಡಿ ಬಿಎಸ್ ಜಕಾತೆ ನಿರೂಪಿಸಿ ವಂದಿಸಿದರು ಐಸಿಬಿ ನ್ಯೂಸ್ಗಾಗಿ ಅಂಕಲಿಯಿಂದ ರಾಜು ದೊಂಗಡಿಯವರ ವರದಿ